ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ನಿಮ್ಮ ಒಂದು ಬಿ ಸಿ ಎಮ್ ಹಾಸ್ಟೆಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ದಿನ ಇದನ್ನು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಒಂದು ನೀವು ಆನ್ಲೈನ್ ಚೆಕ್ ಮಾಡಬೇಕಾಗತ್ತೆ ಆನ್ಲೈನಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಆನ್ಲೈನಲ್ಲಿ ಯಾವ ರೀತಿ ಚ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಎಸ್ ಎಚ್ ಪಿ ಲಾಗಿನ್ಗೆ ಹೋಗಬೇಕು ಅಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ಸಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ಡು ಹ್ಯಾವ್ ಅಕೌಂಟ್ ಅಂತ ಬರುತ್ತೆ ಸೊ ಅಕೌಂಟಿಗೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಸ್ಗಳನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ ಒಂದು ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಎಸ್ ಎಸ್ ಪಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೂವರೆಗೆ ಕೂಡ ಅಲೋಟೆಡ್ ಅಲಾಟ್ಮೆಂಟ್ ಸ್ಟೇಟ ಸ್ಟೇಟಸ್ ಇದೆ ಅಲ್ಲ ಇಲ್ಲಿ ನಾಟ್ ಅಂತ ಅಂತಿದೆ ಅಡ್ಮಿಟೆಡ್ ಸ್ಟೇಟಸ್ಸು ನಾಟ್ ಅಲೋಟೆಡ್ ಅಂತಿದೆ ಇದು ಮೊದಲಿಂದ ಕೂಡ ಇದೆ ಬಟ್ ಇದರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ ಯಾಕಂತಂದರೆ ಇದು ಅಪ್ಡೇಟ್ ಮಾಡೋದು ಲೇಟ್ ಮಾಡ್ಬೋದು ಬಟ್ ಇದು ಕೂಡ ಒಂದು ವೇ ಆಗುತ್ತೆ ನಿಮಗೆ ರಿಸಲ್ಟ್ ನೋಡ್ಕೊಳ್ಳಿಕ್ಕೆ ಇಲ್ಲಿ ಇದು ಇದೇ ಥರಾಗಿ ಬಂದರೆ ಇನ್ನೊಂದು ಕ್ರಾಸ್ ವೆರಿಫಿಕೇಷನ್ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ಇಲಾಖೆಗೆ ಸಾಮಾಜಿಕ ಇದು ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ನೋಟಿಸ್ ಬೋರ್ಡಲ್ಲಿ ನೀವು ಹೋಗಬೇಕಾಗತ್ತೆ ಆದರೆ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇವತ್ತು ನೋಟಿಸ್ ಬೋರ್ಡಲ್ಲಿ ಕೂಡ ಹಾಕಿರ್ತಾರೆ ನಿಮ್ಮ ಒಂದು ಸಮ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆಗಳಲ್ಲಿ ಹೋಗಿ ನೀವು ಅಲ್ಲಿ ನಿಮ್ಮ ತಾಲೂಕು ಜಿಲ್ಲೆ ಇಲಾಖೆಗಳಿಗೆ ಹೋಗಿ ಅಲ್ಲಿ ನೀವು ಮಾಹಿತಿಯನ್ನು ತಗೋಬೇಕಾಗತ್ತೆ ಹೌದಾ ನೀವು ಇಲ್ಲಿ ನೀವು ಆನ್ಲೈನ್ ಚೆಕ್ ಮಾಡ್ತಿದ್ದೀವಿ ಇದೇ ಸ್ಟೇಟಸ್ ನಾಟ್ ರಿಲೇಟೆಡ್ ಅಂತ ಇದೆ ಏನು ಮಾಡಬೇಕು ಅಂತ ಟೆನ್ಷನ್ ತೊಗೊಳೋಂಥ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಇಲಾಖೆಗಳಿಗೆ ಹೋಗಿ ನಿಮ್ಮ ತಾಲೂಕು ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಅಲ್ಲಿ ಹೋಗಿ ರಿಸಲ್ಟ್ ನೋಡ್ಕೊಳ್ಳಿ ಇಲ್ಲಾಂದರೆ ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ಕೇಳಿ ನೀವು ಆನ್ಲೈನ್ ಕೊಡ್ತಿರೋ ಅಥವಾ ಮೆಸೇಜ್ ಮಾಡ್ತಿರೋ ಅಥವಾ ಕಾಲ್ ಮಾಡ್ತಿರೋ ಅಥವಾ ನೋಟಿಸ್ ಬೋರ್ಡಲ್ಲಿ ಹಾಕ್ತಿರೋ ಅನ್ನೋದನ್ನು ನೀವು ಹೋಗಿ ಕೇಳಿ ಸುಮ್ಮನೆ ಬಿಟ್ಟರೆ ಮಿಸ್ ಆಗಿಬಿಡುತ್ತೆ ಯಾಕಂದರೆ ನಾವು ನೋಟಿಸ್ ಬೋರ್ಡಲ್ಲಿ ಹಚ್ಚಿದ್ವಿ ನೀವು ಯಾಕೆ ಬಂದು ನೋಡ್ಕೊಂಡಿಲ್ಲ ಅಂತ ಕೂಡ ಹೇಳ್ಬೋದು ಅಥವಾ ನಿಮಗೆ ಜನರಲ್ ಮೆಸೇಜ್ ಮಾಡಿದ್ವಿ ನಾವು ನೀವು ಯಾಕೆ ನೋಡಿಲ್ಲ ಅಂತ ಕೂಡ ಹೇಳ್ಬೋದು ಹೀಗಾಗಿ ನೀವು ನಿಮ್ಮ ಇಲಾಖೆಗಳಿಗೆ ಹೋಗಿ ಅತಿ ತುರ್ತಾಗಿ ಇಲಾಖೆಗಳಿಗೆ ಹೋಗಿ ಸಂಪರ್ಕಿಸಿ